ದೇವೇಗೌಡರು ತುಮಕೂರಲ್ಲಿ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಅಖಾಡಕ್ಕಿಳಿದಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಮಹಾಸಂಗ್ರಾಮದ ಸಮಯ ಇದ್ದು ಈ ಸಮಯದಲ್ಲಿ ಎಲ್ಲರೂ ಅಖಾಡಕ್ಕಿಳಿಯಲೇಬೇಕು, ತಂತ್ರ ಪ್ರತಿತಂತ್ರವನ್ನ ಹೆಣೆಯಲೇಬೇಕು. ಸೊ ಅದರಂತೆ ದೇವೇಗೌಡರು ತುಮಕೂರಲ್ಲಿ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಯಡಿಯೂರಪ್ಪನವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಇವತ್ತು ಸಂಜೆಯಿಂದ ಮೂರು ಕಡೆಗಳಲ್ಲಿ ತಂತ್ರಗಾರಿಕೆ ಸಭೆಯನ್ನ ಕರೆದಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಸಂಜೆ ತುಮಕೂರಿಗೆ ದೌಡಾಯಿಸ್ತಾ ಇದ್ದಾರೆ ಬಿಎಸ್ ವೈ. ಮೂರು ಕ್ಷೇತ್ರಗಳಲ್ಲಿ ದಿಗ್ಬಂಧನ ಹಾಕಲು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಳೆ ಹಾಸನ ಪ್ರವಾಸ, ಎ ಮಂಜು ನಾಮಪತ್ರ ಸಲ್ಲಿಕೆ ವೇಳೆ ಸಾಥ್ ಕೊಡ್ತಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಮಂಡ್ಯದಲ್ಲಿಯೂ ಕೂಡ ಸುಮಲತಾ ಪರ ಎಸ್ಎಂಕೆ ಪ್ರಚಾರಕ್ಕಿಳಿಸಲು ಕೂಡ ಪ್ಲಾನ್ ಮಾಡಲಾಗ್ತಾ ಇದೆ. ನಿನ್ನೆ ಬಿಜೆಪಿಯವರು ಅಭ್ಯರ್ಥಿಗಳ ಐದನೇ ಪಟ್ಟಿಯನ್ನ ರಿಲೀಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಾವು ಯಾವುದೇ ಅಭ್ಯರ್ಥಿ ಹಾಕಲ್ಲ, ಆದ್ರೆ ಅಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇರುವಂತ ಸುಮಲತಾ ಅವರಿಗೆ ಬೆಂಬಲ ಘೋಷಿಸ್ತಾ ಇದ್ದೀವಿ ಅಂತ ಹೇಳಿನೇ ಬಹಿರಂಗವಾಗಿ ಹೇಳಿದ್ರು. ಇದಾದ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯಲು ಕೂಡ ಬಿಎಸ್ವೈ ರೆಡಿ ಆಗಿದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಏನೇನ್ ತಂತ್ರಗಾರಿಕೆಯನ್ನ ಹೆಣಿತಾರೆ ಬಿಎಸ್ವೈ ಇವತ್ತು? ಸಭಾ ಪ್ರಮುಖವಾಗಿರತಕ್ಕಂಥದ್ದು, ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಅಬ್ಬರಿಸಿ ಗೊಬ್ಬಿರಿದ್ರು ಯಡಿಯೂರಪ್ಪನವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ದೇವೇಗೌಡರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾದ ತಕ್ಷಣ ಯಡಿಯೂರಪ್ಪನವರು ಸ್ಟ್ರಾಟಜಿಗಳನ್ನು ಕೂಡ ಶುರು ಮಾಡಿದ್ದಾರೆ. ಈಗಾಗಲೇ ತುಮಕೂರು ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಇನ್ನೇನು ಕೆಲವು ಕ್ಷಣ ತುಮಕೂರನ್ನು ಕೂಡ ತಲುಪ್ತಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ತುಮಕೂರಿನಲ್ಲಿ ಮೂರು ಸಭೆಗಳನ್ನು ಕೂಡ ಒಂದು ಸ್ಟ್ರಾಟಜಿ ಸಭೆಗಳನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಹಾಸನದಲ್ಲಿ ಎ ಮಂಜು ಅವರು ನಾಮಪತ್ರ ಸಲ್ಲಿಸುವಂತ ವೇಳೆ ಸ್ವತಃ ಯಡಿಯೂರಪ್ಪನವರು ಕೂಡ ಹಾಸನಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಇರ್ತಾರೆ. ಇದ್ರ ಜೊತೆಗೆ ಮಂಡ್ಯದಲ್ಲೂ ಕೂಡ ಒಂದು ಪ್ರಚಾರ ಮಾಡೋದಕ್ಕೆ ಈಗಾಗಲೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಸುಮಲತಾ ಪರ ಪ್ರಚಾರಕ್ಕೆ ಹೋಗ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಎಸ್ ಎಂ ಕೃಷ್ಣ ಅವರನ್ನು ಕೂಡ ಮುಂದೆ ಬಿಟ್ಟು ಒಂದು ಪ್ರಚಾರ ಮಾಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಮೂರು ಕ್ಷೇತ್ರಗಳಲ್ಲಿ ಎಲ್ಲೋ ಒಂದ್ ಕಡೆ ದೇವೇಗೌಡರ ಕುಟುಂಬದ ವಿರುದ್ಧ ಒಂದ್ ರೀತಿಯಲ್ಲಿ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಸಭಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸುಮಲತಾ ಅವರು ಬೆಂಬಲ ನೀಡಿರೋದ್ರಿಂದ ನೀವು ಮಂಡ್ಯಕ್ಕೇನಾದ್ರೂ ಹೋಗಿ ಪ್ರಚಾರ ಮಾಡುವಂಥದ್ದು ಖಂಡಿತ ಸರಿ ಅದೆಲ್ಲ ನೀವು ಡೇಟು ಒತ್ತುಗಳಿಗೆ ಕೇಳಿದ್ರಿ ಹೆಂಗ್ರಿ? ನಾವು ಬೆಂಬಲ ಸೂಚಿಸಿದ್ದೇವೆ, ಅವ್ರು ಗೆದ್ದು ಬಂದೇ ಬರ್ತಾರೆ. ಮತ್ತೆ ನಾವು ನಮ್ಮ ಕಡೆ ಕಾರ್ಯಕರ್ತರು ಎಲ್ಲರೂ ಸಹ ಅವ್ರ ಪರವಾಗಿ ಕೆಲಸ ಮಾಡಿದ್ರು. ಬೆಂಗಳೂರು ದಕ್ಷಿಣಕ್ಕೆ